ನಮಸ್ತೆ. ನಾನು ನಿಮ್ಮ ನೆಚ್ಚಿನ ಡಾಕ್ಟರ್ ಸುದರ್ಶನ್ ಕೆ ಆಚಾರ್ಯ, ಉದ್ಗೀತ ಆಯುರ್ವೇದ ಚಿಕಿತ್ಸಾಲಯ, ಭದ್ರಾವತಿ. ಇವತ್ತಿನ ದಿನ ನಮ್ಮ ಜನಮಾನಸದಲ್ಲಿ ಹಲವಾರು ರೀತಿಯ ರೋಗಗಳು ನಮ್ಮನ್ನು ಕಾಡ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಶುಗರ್ ಕಾಯಿಲೆ ಇರ್ಬೋದು, ಕಿಡ್ನಿ ಸಂಬಂಧಿತ ಕಾಯಿಲೆ ಇರ್ಬೋದು, ಹೃದ್ರೋಗ ಇರ್ಬೋದು, ಹಾಗೂ ಸ್ಪ್ಲೀನ್ ಮತ್ತು ಲಿವರ್ ಡಿಸೀಸ್ಗಳು ಹಲವಾರು ರೀತಿಯ ರೋಗಗಳನ್ನು ತರ್ತಾ ಇದೆ. ಇಂತಹ ಒಂದು ರೋಗದಲ್ಲಿ ಔಷಧವಾಗಿ ಹಾಗೂ ಪಥ್ಯದ್ರವ್ಯವಾಗಿ ನಾವು ಪ್ರತಿದಿನ ಆಹಾರವಾಗಿ ಇದನ್ನು ಸೇವಿಸಬಹುದಾದಂತಹ ಒಂದು ಮುಖ್ಯ ಆಯುರ್ವೇದ ದ್ರವ್ಯ ಅಥವಾ ನಮ್ಮ ನಿಮ್ಮೆಲ್ಲರ ಮನೆಯ ಅಂಗಳದಲ್ಲೇ ಬೆಳೆಯುವಂತಹ ಒಂದು ಔಷಧಿ ಸಸ್ಯದ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ನೋಡಿ ಸ್ನೇಹಿತರೆ, ಇದು ಪುನರ್ನವ ಅಂತ ಆಯುರ್ವೇದದಲ್ಲಿ ಕರಿತೀವಿ. ಕನ್ನಡದಲ್ಲಿ ಇದನ್ನು ಬಳೆ ಒಡಕ ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ಇದರ ಸೈಂಟಿಫಿಕ್ ನೇಮ್ ಏನಪ್ಪ ಅಂತಂದರೆ ಬಹುವಿಯ ಡಿಫ್ಯೂಸಾ ಅಂತ ಕರೀತಾರೆ. ಈ ಒಂದು ಪುನರ್ನವದಲ್ಲಿ ಹಲವಾರು ರೀತಿಯ ಔಷಧಿ ಗುಣಗಳು ಇದೆ. ಪುನರ್ನವವು ಡಯಾಬಿಟಿಕ್ ನೆಫ್ರೋಪತಿ ಅಂತಂದರೆ ಶುಗರ್ ಕಾಯಿಲೆ ಅಥವಾ ಮಧುಮೇಹ ರೋಗದಲ್ಲಿ ಉಂಟಾಗ್ತಕ್ಕಂತಹ ಕಿಡ್ನಿಯ ಡಿಸೀಸ್ಗಳಲ್ಲಿ ಬಹಳ ಪ್ರಾಮುಖ್ಯತೆ ಪಾತ್ರವನ್ನು ವಹಿಸುತ್ತೆ. ಅಷ್ಟೇ ಅಲ್ಲದೆ ಹಲವಾರು ವ್ಯಕ್ತಿಗಳು ಹೃದ್ರೋಗದ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಅವರಿಗೆ ನೀರಿನ ಅಂಶ ಅಥವಾ ರಕ್ತದ ಅಂಶ ಔಟ್ಪುಟ್ ಕಮ್ಮಿ ಆಗುತ್ತೆ. ಇಂತಹ ಔಟ್ಪುಟನ್ನು ಹೆಚ್ಚು ಮಾಡೋದಕ್ಕೆ ನಮ್ಮ ಪುನರ್ನವ ಒಂದು ಇಂಪಾರ್ಟೆಂಟ್ ಔಷಧಿ. ಅಷ್ಟೇ ಅಲ್ತಂದರೆ ಬಸರೀರಲ್ಲಿ ನಾವು ಕಾಣ್ತೀವಿ ಅವರಿಗೆ ಬಿ ಪಿ ಹೆಚ್ಚಾಗುತ್ತೆ, ಅದರಿಂದ ಅವರಿಗೆ ಹಲವಾರು ರೀತಿಯ ಕಾಯಿಲೆಗಳು ಅಥವಾ ಸಮಸ್ಯೆಗಳು ಉಂಟಾಗ್ಬೋದು. ಅವರು ಸಹ 6ನೇ ತಿಂಗಳಲ್ಲಿ ಈ ಪುನರ್ನವನ್ನು ಪ್ರತಿದಿನ ಬಳಸೋದ್ರಿಂದ ಅವರಲ್ಲಿ ಆಗ್ತಕ್ಕಂತಹ ಕಾಲಿನ ಬಾವು ಅಥವಾ ಬಿ ಪಿ ಸಮಸ್ಯೆ ಇನ್ನಿತರ ಯಾವುದೇ ಸಮಸ್ಯೆಗೆ ಗುಡ್ ಬೈ ಹೇಳ್ಬೋದು. ಇಂತಹ ಇಂಪಾರ್ಟೆಂಟ್ ಔಷಧಿ ನಮ್ಮ ಆಯುರ್ವೇದದಲ್ಲಿ ಹಲವಾರು ರೀತಿಯ ಚಿಕಿತ್ಸೆಗೆ ಬರುತ್ತೆ. ಇದರಿಂದ ಮಾಡ್ತಕ್ಕಂತಹ ಪುನರ್ನವ ಮಂಡೂರ, ಪುನರ್ನವ ಆಸವ, ದಶಮೂಲಾರಿಷ್ಟ ಹಲವಾರು ರೀತಿಯ ಔಷಧಿಗಳು ನಮ್ಮ ಉಪಯೋಗಕ್ಕೆ ಬರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇಂತಹ ಒಂದು ಇಂಪಾರ್ಟೆಂಟ್ ದ್ರವ್ಯ ನಮ್ಮ ಮನೆ ಅಂಗಳದಲ್ಲೇ ಇರುತ್ತೆ. ಇದರ ಒಂದು ಗುಣವನ್ನು ಅರಿತು ನಾವು ಜೀವನ